ತಿರುಗಾಡ್ಕೋ ಅಂತ ಹೋದ ಕುದುರೆ ಮೇಲೆ. ಹೋಗ್ತಾ ಹೋಗ್ತಾ ಒಂದು ಬೆಟ್ಟ, ಆ ಬೆಟ್ಟದಾಗ ಅದು ಅವ ಎಂದೂ ಹೋಗಿರಲಿಲ್ಲ ಆ ಬೆಟ್ಟಕ್ಕೆ. ನೋಡ್ದ, ಬಹಳ ಚಂದ ಅನಿಸ್ತು. ಬೆಟ್ಟದೊಳಗೆಲ್ಲ ಹಿಂಗೆ ಓಡಾಡಕ್ಕೆ ಶುರು ಮಾಡ್ದ ಕುದುರೆ ಮೇಲೆ. ಒಂದು ಕಡೆ ಒಂದು ಮೂರ್ತಿ ಕಂಡಿತು. ಅದನ್ನ ನೋಡ್ದ, ಬಹಳ ಸುಂದರ ಇತ್ತು. ಅದು ಬಂಗಾರ ಮೂರ್ತಿ, ಹಿಂಗೆ ಎತ್ತದ ಎಷ್ಟಿರ್ಬೇಕು, 40 ಕಿಲೋ ಇತ್ತು. 40 ಕಿಲೋ ಬಂಗಾರ ಮೂರ್ತಿ ಸಿಕ್ಕ್ರ ಗತಿ ಏನಾಗಬೇಡ. ಅವಂದಲ್ಲ ನಮ್ಮದು. ಯಾರಿಲ್ಲ ಸುಮ್ಮನೆ ಹಿಂಗೆ ಬಿದ್ದದ. ಏನು ಸಂತೋಷ ಆಯ್ತು ಆ ಮುದುಕನಿಗೆ, ಬಹಳ ಆನಂದ ಆಯ್ತು. ಮನೆಯಾಗ 4 ಮಂದಿ ಮಕ್ಕಳು, ಸೊಸಿಯಂದಿರು ತುಂಬಿದ ಮನೆ. ತಗೊಂಡು ಬಂದ ಮನೆಗೆ, ಮನೆಯಾಗ ಹಬ್ಬ ಹಬ್ಬ. ಬರೇ ಮನೆಯಾಗಲ್ಲ, ಊರಾಗೆಲ್ಲ ಹಬ್ಬ ಶುರುವಾಯ್ತು. ಎಲ್ಲರೂ ಬರೋರು, ನೋಡೋರು, ಆನಂದ ಪಡೋರು, ಹೇಳೋರು, ನಿಮ್ಮಂಥ ಸುದೈವಗಳೇ ಭಾಗ್ಯವಂತರೇ ಯಾರಿಲ್ಲ. ಮುಗಿತು ನಿಮ್ಮದು ಜೀವನದ ತುಂಬ ಅನಿಶ್ಚಿಂತವಾಗಿ ಆನಂದವಾಗಿ ಬಾಳಿ ಬದುಕಬಹುದು ಅಂದರು. ಎಲ್ಲರೂ ಬಂದು ಅವರಿಗೆ ಧನ್ಯವಾದ ಹೇಳೋರು. ಅವರು ನೋಡಿ ಎಲ್ಲ ಮನೆಯಾಗ ಉಣಿಸೋದೇನು ತಿನ್ನಿಸೋದೇನು, ಇಷ್ಟು ಒಂದು ವೈಭವ ನಡೀತು. ಒಂದು ದಿವಸ, ಎರಡು ದಿವಸ ನಡೀತು. ಎಲ್ಲರಿಗೂ ಅಷ್ಟೇ ಆನಂದ, ಬಂದವರಿಗೂ ಅಷ್ಟೇ ಆನಂದ. ನಮ್ಮೂರು ಶ್ರೀವಂತರು ನಮ್ಮೂರು ಸಾಹುಕಾರವನ್ನಾಕ ಶುರು ಮಾಡಿದರು. ಅಲ್ಲಿ ತಕ ನಮ್ಮೂರಾಮ ಅಂತಿದ್ರು, ಈಗ ನಮ್ಮೂರು ಸಾಹುಕಾರರು ಅಂದರು. ಎಷ್ಟು ವ್ಯತ್ಯಾಸ ಇಲ್ಲ. ಇವ ಯಾರು, ನಮ್ಮೂರಾಮ ಅಂತಿದ್ರು, ಈಗ ನಮ್ಮೂರು ಸಾಹುಕಾರ. ಭಾಷೆ ಎಷ್ಟು ಚಂದ ಬಳಸ್ತೇವೆ ನಾವು ಕನ್ನಡದಾಗಿ, ಮಜಾದಾಗಿ ಬಳಸ್ತೇವೆ, ಎಷ್ಟು ಅರ್ಥಪೂರ್ಣವಾಗಿರ್ತದೆ. ಮುಂದೆ ಏನಾಯಿತು ಅಂದರೆ, ದೂರ ದೂರಿಂದ ಜನ ಬರಕ್ಕೆ ಶುರು ಮಾಡಿದರು. ನೋಡಾಕ ಅದು ಬುದ್ಧನ ಮೂರ್ತಿ, ಅದು 40 ಕಿಲೋ ಸ್ವಚ್ಛ ಬಂಗಾರದಿಂದ ಮಾಡಿದ ಬುದ್ಧನ ಮೂರ್ತಿ. ಬಂದವರೆಲ್ಲ ಏನು ಸಂತೋಷ ಪಟ್ಟರು. ಮನೆ ಅಂದರೆ ಒಂದು ಒಂದು ಜಾತ್ರೆ ಆಗಿಬಿಡ್ತು ಹಂಗೆ. ಆ ಬಳಿಕ ಎಲ್ಲರೂ ಸಂತೋಷ ಪಡ್ತಿದ್ರು. ಮುದಕ್ಕೇನ ಇವ ಕಣ್ಣು ಹಿಡಿದದ್ದಲ್ಲ, ತಗೊಂಡು ಬಂದಿದ್ದಲ್ಲ, ಇವ ಒಂದು ಮೂಲೆ ಹಿಡ್ಕೊಂಡು ಚಿಂತೆಯೊಳಗೆ ಕುಂತಿದ್ದ. ಎಂದು ಆ ಮೂರ್ತಿ ತಂದಾನ ಅಂದ, ಮೂಲೆ ಹಿಡ್ದಾವ, ಉಣ್ಣಾಕ ರುಚಿ ಇಲ್ಲ, ಕುಡ್ಯಾಕ ರುಚಿ ಇಲ್ಲ, ಬಂದವರು ಕೂಡ ಸರಿಯಾಗಿ ಮಾತಾಡಂಗಿಲ್ಲ, ಕೆಟ್ಟ ಚಿಂತೆಯೊಳಗೆ ಬಿದ್ದಂಗೆ ಕುಂತಿದ್ದ. ಅವರು ಬಹಳ ಎಲ್ಲರಿಗೂ ಮಾತಾಡಿಸಿ ಆನಂದ ಪಟ್ಟು ಅವರು ಹೋಗೋರು ಇವನಿಗೆ ಭೇಟಿ ಆದರು. ಅಲ್ಲ, ಮನೆಯಾಗ ಹಬ್ಬ ಹಬ್ಬ ನಡೆದದ, ಜಾತ್ರೆ ಜಾತ್ರೆ ಆದಂಗಾಗ್ಯದ, ನೀನು ಹಿಂಗೆ ಕುಂತಿಯಲ್ಲ, ಇದು ಸಂತೋಷ ಪಡೋ ಸಮಯ. 40 ಕಿಲೋ ಬಂಗಾರ, ಬುದ್ಧನ ಮೂರ್ತಿ, ಪವಿತ್ರ ಮೂರ್ತಿ ಸಿಕ್ಕದ, ನಿಮ್ಮ ಬಡತನ ಕಾಯಮ ಹೋಯ್ತಲ್ಲ, ಮತ್ತು ನೀ ಹಿಂಗ್ಯಾಕೆ ಕೂತಿದಿ ಅಂದರು. ಅವ ಅಂದ, ನಿಮಗೆ ಗೊತ್ತಿಲ್ಲ ಅಂದ. ಏನು ಅಂದರು, ನೀವು ಆ ಮೂರ್ತಿ ಕಡೆ ನೋಡಿರಿ ಅನ್ನು ಅಂದ. ನೋಡೇವಲ್ಲ ಅಂದರು. ಅಲ್ಲ, ಮೂರ್ತಿ ಕೆಳಗೆ ಏನು ಬರ್ದಾರ ನೋಡಿರಿ ಅನ್ನು ಅಂದ. ಏನ್ ಬರ್ದಾರ, ಇದು 17ನೇ ಮೂರ್ತಿ ಅಂತ ಬರ್ದಾರ. ಮತ್ತೆ ಏನಾಯ್ತು ಅಂದ್ರು, 16 ಎಲ್ಲಿ ಹೋಗ್ಯಾವ ಹಂಗ. ಒಂದೇನು ಮಾಡೋದು, 16 ಕಳ್ದವ. ಅವಳು ಸಿಗೋ ತಕ ನನಗೆ ಸಮಾಧಾನ ಆಗೋದು. ಅವಾಗ ನನ್ನೂ 16 ಕಳೆದಾವ, ಅದಕ್ಕೆ ಹಿಂಗಾಗ್ಯದ. ಹೆಂಗದೆ
ಅದೆ 40 ಕಿಲೋ ತುಂಬಿದೆ ಊರೆಲ್ಲ ಹಬ್ಬ ಮಾಡ್ತದೆ ಇವ ನೂಲಿ ಹಿಡಿದಾನೆ ಮಾಲೀಕ ನೂಲಿ ಹಿಡಿದಾನೆ ಯಾಕೆ ಅದರ ಮ್ಯಾಗ 17ನೇ ಬುದ್ಧ ಅಂತ ಬರೆದಾರ ಒಟ್ಟು ಬುದ್ಧ ಎಷ್ಟು ಆದಂಗ ಅದು 17 ಆದಂಗ ಅದು 16 ಇಲ್ಲಲ್ಲ ಸಿಕ್ಕಿಲ್ಲಲ್ಲ ಎಂಥ ದೊಡ್ಡ ಹಾನಿ ಅಂದ 16 ಹೋಗ್ಯಾವ ಒಂದೇ ಉಳಿದದು ಅವನು ಸಿಗೋ ತಕ ನನಗೆ ನಿದ್ದತ್ತಿಲ್ಲ ಹಿಂಗ ನಿಜ ಇಲ್ಲ ಇದು ನಮ್ಮ ದೇಶದಾಗ ನಡೆಯೋ ಅಲ್ಲ ಹೊರದೇಶದಾಗ ನಡೆಯೋ ಕಥೆಗಳಿವ ನಮ್ಮದು ಜೀವನ ಹೆಂಗಾಗ್ಯದ ಅಂದ್ರೆ ಒಂದು ಸಿಕ್ಕದ 16 ಕಳೆದ ಒಂದರಾಗ ಸ್ವರ್ಗ ಕಟ್ಟಬಹುದು ಆದ್ರೆ ಏನು ಮಾಡೋದು ಒಂದರಾಗ ಹಿ ಹ್ಯಾಸ್ ಕ್ರಿಯೇಟೆಡ್ ಹೆಲ್ ಫಾರ್ ಹಿಮ್ಸೆಲ್ಫ್ ಇಲ್ಲ ಅದರಾಗ ಸ್ವರ್ಗ ಕಟ್ಟಬಹುದು ಆದ್ರೆ ಆ ಒಂದನ್ನೇ ನೋಡಿ ಇವ ತನ್ನ ಜೀವನವನ್ನ ಬರಿಬಾದ ಮಾಡಿದ ದುಃಖಮಯ ಮಾಡಿದ ಕಾರಣಿತ್ತೇನು ಏನು ಕಾರಣಿತ್ತು ಹೇಳಿ ಸುಖ ಪಡೋದಕ್ಕೆ ಜೀವನವನ್ನ ಒಂದು ಹಬ್ಬವನ್ನಾಗಿ ಪರಿವರ್ತಿಸೋದಕ್ಕೆ ಏನೆಲ್ಲ ಆಗಿತ್ತು ಆದರೆ ಬರಲಿಲ್ಲ ಅಷ್ಟೆ ಬರಲಿಲ್ಲ ಬದುಕನ್ನ ಕಟ್ಟಿಕೊಳ್ಳೋದು ಅವನಿಗೆ ಗೊತ್ತಿಲ್ಲ ಓದೋರಿಗೆ ಗೊತ್ತದ ಅವ್ರು ಹೇಳಿದ್ರು ಬಂದವರು ಎಂಥ ಹುಚ್ಚದೆಯೋ ನಮಗೆ ಸಿಕ್ಕಿಲ್ಲ ನಾವಿಷ್ಟು ಆನಂದ ಪಡ್ತೀವಿ ಸಿಗಲಾರದವರು ನಾವು ಎಲ್ಲೆಲ್ಲಿಂದ ಬರ್ತಾ ಇದ್ದೇವೆ ಎಷ್ಟು ಸಂತೋಷಪಟ್ಟು ಹೇಳ್ತಾ ಇದ್ದೇವೆ ನಮ್ಮ ಊರಾಗ ಬುದ್ಧ ಬಂದಾನ 40 ಕಿಲೋ ಬಂಗಾರ ಸ್ವಚ್ಛ ಸಾಲಿಡ್ ಬಂಗಾರ ಬಂದದ ಅಂತ ನಾವೆಷ್ಟು ಊರಾಗೆಲ್ಲ ಹಬ್ಬ ಆಚರಿಸ್ತೇವೆ ನಿನಗೇನಾಗ್ಯದ ಅಂದ್ರು ಅಣ ಅಂದ ಹುಚ್ಚದಿರಿ ಅಂದ ನಿಮಗೇನಾಗ್ಯದ ಅಂದ ಕಳೆದದ್ರ ಕಡೆ ನೋಡ್ರಿ ಬರೀ ಸಿಕ್ಕಿದ್ದ ಮಹತ್ವದಲ್ಲ ಕಳೆದದಲ್ಲ ಅದರ ಕಡೆ ಬಹಳ ಮಹತ್ವ ಕೊಡಬೇಕು ಅಂದ ಅದಕ್ಕೆ ಅವ ಹಂಗಾಗಿದ್ದ ನಾವು ಹಂಗ ಅದೇವಿ ಇರೋದನ್ನ ಸುಂದರವಾಗಿ ಬೆಳೆಸಿಕೊಂಡು ಬದುಕ ಕಟ್ಟಿಕೊಳ್ಳೋ ಬದಲ ನಾವು ಹಿಂಗ ಎಣಸಾಕತ್ತೇವಿ ಒಂದ ಸಿಕ್ಕದ 16 ಕಳೆದಾವ ಸೂತ್ರ ಚಲೋ ಇಲ್ಲ ಅದು ನೀವು ಮನೆಯಾಗ ಹೋಗಿ ಅದನ್ನು ಬರೀರಿ 1 17 16 - 17 ಅದಲ್ಲ 1 + 16 - -16 ಎದ್ದು ಕಾಣಕ್ಕೆ ಶುರುವಾಗ್ತದೆ ದುಃಖ ಶುರುವಾಗ್ತದೆ +1 ಕಡೆ ನೋಡಿದರೆ ಸುಖ ಶುರುವಾಗ್ತದೆ ಬದುಕದ ಅಲ್ಲ ಹಂಗದೆ -16 + 1 ಒಂದನ್ನೋದು ಸಣ್ಣದಿರಬಹುದು ಆದರೆ ಅದು ಸುಖ ಕೊಡ್ತದೆ ಮೈನಸ್ ಬಹಳ ದೊಡ್ಡ ಸಂಖ್ಯೆ ಇರಬಹುದು ಆದರೆ ಅದು ಚಿಂತೆಗೆ ಕಾರಣವಾಗ್ತದೆ ದುಃಖ ಕೊಡ್ತದೆ ಮೈನಸ್ ಯಾವಾಗಲೂ ದೊಡ್ಡದ ಇರ್ತದೆ ಪ್ಲಸ್ ಯಾವಾಗಲೂ ಸಣ್ಣದ ಇರ್ತದೆ ಪ್ಲಸ್ ಅನ್ನ ಮೈನಸ್ದಷ್ಟು ದೊಡ್ಡದ ಮಾಡಕ್ ಬರುವುದಿಲ್ಲ ಯಾರಿಗೆ ಮಾಡೋರಿಗೆ ಲಕ್ಷ ಕೊಡ್ಲಾರದವ್ರಿಗೆ ಮಾಡಕ್ ಬರುವುದಿಲ್ಲ ಮೈನಸ್ ಮೈನಸ್ ಈಗ ಮ್ಯಾಥಮೆಟಿಷಿಯನ್ ಇರ್ತಾನೆ ಮೈನಸ್ ಮೈನಸ್ ಅದ ಪ್ಲಸ್ಸಿನ ತಾಕತ್ ಅದಕ್ಕೆ ಹೆಂಗ್ ಬರ್ತದ ಹೇಳಿ ಏ ನಮಗ 10 ಲಕ್ಷ ಸಾಲದ 1 ಲಕ್ಷ ಆದಾಯದ ಅಂದ್ರೆ ಏನರ್ಥ ನಮಗ 10 ಲಕ್ಷ ಸಾಲದ ಮೈನಸದ ಬಗ್ಗೆ ಹೆಮ್ಮೆ ಪಟ್ರೆ ಜೀವನ ಏನಾಗ್ತದ ಸಾಲ ಹೆಚ್ಚು ಮಾಡ್ಕೋತ ಹೋಗ್ಬೇಕು ಅನಿಸ್ತದೆ ಯಾಕೆ ದೊಡ್ಡವಾಗಬೇಕಲ್ಲ ಬಹಳ ದೊಡ್ಡವರು ಅವರು ಯಾಕೆ ಸಾಲ ಬಹಳ ದೊಡ್ಡದು ಮಾಡ್ಯಾರ ಏನೂ ಇಲ್ಲ ಎದ್ದಿದ್ರಾಗ ಆರಾಮದಾನ ಸಣ್ಣದದ ಪ್ಲಸ್ ಅದ ಆರಾಮದಾನ ಮೈನಸ್ ಬಹಳ ಆಗ್ಯದ
ಕೆಲವರಿಗೆ ಅದು ಮೈನಸ್ಸೇ ದೊಡ್ಡದಾಗಿ ಹೆಮ್ಮೆ ಆಗ್ತದೆ, ಅದೇ ಜೀವನಕ್ಕೆ ಭಾರವಾಗ್ತದೆ. ಎಲ್ಲದ್ದು ದೊಡ್ಡದಲ್ಲ, ಇರೋದು